ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿವಾಜಿ ಎಕ್ಸ್ಪೆರಿಮೆಂಟ್. ಇವತ್ತು ನೋಡೋದಲ್ಲಿ ನಾವು ಎ ಸಿ ಕರೆಂಟ್ ಮತ್ತು ರೆಜಿಸ್ಟರ್ನ ಬಾಕ್ಸಿಂಗನ್ನು ನಡೆಸಲಿದ್ದೇವೆ. ಬಾಕ್ಸಿಂಗ್ ಅಂದರೆ ಇದರ ಟೆಸ್ಟಿಂಗ್. ಸೊ ಯಾವುದು ಪವರ್ಫುಲ್ ಅಂತೇಳಿ ನೋಡುವ, ಕರೆಂಟ್ ವರ್ಸಸ್ ರೆಜಿಸ್ಟರ್. ಸೊ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡಿ. ನನ್ನ ಹತ್ರ ಬೇರೆ ಬೇರೆ ಟೈಪ್ನ ಮೂರು ಸರ್ಕಿಟ್ಗಳಿದ್ದಾವೆ. ಸೊ ಇದರಲ್ಲಿ ನೋಡ್ಬೋದು ಯಾವ ರೀತಿಯ ಹೆಚ್ಚು ಕಡಿಮೆ ವ್ಯಾಲ್ಯೂನ ರೆಜಿಸ್ಟರ್ಗಳನ್ನು ಯೂಸ್ ಮಾಡಲಾಗಿದೆ. ಸೊ ನೋಡ್ಬೋದು. ಸೊ ನೋಡಿ, ಇದರಲ್ಲಿ ಇದು ಮೊಬೈಲ್ ಚಾರ್ಜರ್ನ ಕಿಟ್. ಸೊ ಇದರಲ್ಲಿ ಕೂಡ ಸರ್ಕಿಟ್ ಇದೆ. ಸೊ ಈಗ ನಾವು ಇದನ್ನು ಸಾಲ್ಟ್ ಅನ್ನೋ ಸಹಾಯದಿಂದ ಇದರ ಎಲ್ ಇ ಡಿಯನ್ನು ತೆಗೆಯುವ. ಸೊ ಈ ರೀತಿಯ ಒಂದು ಸರ್ಕಿಟನ್ನು ನಾನು ರೆಡಿ ಮಾಡಿದ್ದೇನೆ. ಸೊ ನೋಡ್ಬೋದು, ಇಲ್ಲಿ ಎಲ್ ಇ ಡಿ ಮತ್ತು ಇಲ್ಲಿ ಬೇರೆ ಬೇರೆ ವ್ಯಾಲ್ಯೂನ ರೆಜಿಸ್ಟರ್ಗಳನ್ನು ನಾನು ಆ್ಯಡ್ ಮಾಡಿದ್ದೇನೆ, ಮತ್ತು ಎರಡು ವೈರನ್ನು ಕೂಡ ಕನೆಕ್ಟ್ ಮಾಡಿದ್ದೇನೆ. ಸೊ ಈಗ ಇದಕ್ಕೆ ಪವರ್ ಕೊಡಲಿಕ್ಕೆ ನಮ್ಮ ಹತ್ರ ಭಾಳ ಆಪ್ಷನ್ಗಳಿದ್ದಾವೆ. ಸೊ ನೋಡ್ಬೋದು, 5 ವೋಲ್ಟ್ನ ಪವರ್ ಸಪ್ಲೈ, ಮತ್ತು 12 ವೋಲ್ಟ್ನ ಪವರ್ ಸಪ್ಲೈ, ಮತ್ತು 220 ವೋಲ್ಟ್ ಎ ಸಿ ಕೂಡ ಇದೆ. ಸೊ ಮೊದಲಿಗೆ ನಾವು ಇದರಿಂದ ಟೆಸ್ಟಿಂಗ್ ಮಾಡುವ, ನಂತರ ನಾವು ಡೈರೆಕ್ಟ್ ಎ ಸಿ ಕರೆಂಟಿಂದ ಟೆಸ್ಟ್ ಮಾಡುವ. ಸೊ ಬನ್ನಿ ಫ್ರೆಂಡ್ಸ್, ಈಗ ನಾವು 5 ವೋಲ್ಟಿಂದ ಟೆಸ್ಟ್ ಮಾಡುವ. ಸೊ ನೋಡಿ ಫ್ರೆಂಡ್ಸ್, ನಾನು 5 ವೋಲ್ಟ್ ಪವರ್ ಸಪ್ಲೈಯನ್ನು ಪ್ಲಗ್ ಇನ್ ಮಾಡಿದ್ದೇನೆ. ಸೊ ಈಗ ನಮ್ಮ ಸರ್ಕಿಟನ್ನು ನೋಡುವ. ಸೊ ನೋಡಿ, ವೈರ್ಗಳನ್ನು ಚೇಂಜ್ ಮಾಡುವ. ಸೊ ನೋಡಿ ಫ್ರೆಂಡ್ಸ್, ಸ್ವಲ್ಪ ಕೂಡ ಯಾವುದೇ ರೀತಿಯ ಒಂದು ರಿಯಾಕ್ಷನ್ ಇಲ್ಲ ರೆಜಿಸ್ಟರ್ನಲ್ಲಿ ಆಗಲಿಲ್ಲ, ಎಲ್ ಇ ಡಿಯಲ್ಲಿ ಆಗಲಿ. ಸೊ ನೋಡಿ, ಯಾವುದೇ ರೀತಿಯ ರೆಸ್ಪಾನ್ಸ್ ಇಲ್ಲ. ಈಗ ನಾವು ಇದನ್ನು 12 ವೋಲ್ಟ್ಗೆ ಕನ್ವರ್ಟ್ ಮಾಡುವ. ಸೊ ನೋಡಿ, ಇಲ್ಲಿ 12 ವೋಲ್ಟ್ನ ಪವರ್ ಸಪ್ಲೈ ಆನ್ ಆಗಿದೆ. ಈಗ ನೋಡಿ, ಇದರಿಂದ ಟೆಸ್ಟ್ ಮಾಡುವ. ಸೊ ರೆಜಿಸ್ಟರ್ಗಳನ್ನು ಕೈಲಿ ಮುಟ್ಬಾರ್ದು, ಇದು ಬ್ಲಾಸ್ಟ್ ಕೂಡ ಆಗಬಹುದು. ಸೊ ನೋಡಿ ಫ್ರೆಂಡ್ಸ್, ವೈರನ್ನು ಚೇಂಜ್ ಮಾಡುವ. ಸೊ ನೋಡಿ ಫ್ರೆಂಡ್ಸ್, ಇದಕ್ಕೆ ಕೂಡ ಇದು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಸೊ ನೋಡಿ, ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಸೊ ಈಗ ನಮ್ಮ ಹತ್ತಿರ ಉಳಿದಿರುವುದು ಒಂದೇ ದಾರಿ, ಡೈರೆಕ್ಟ್ ಎ ಸಿ ಕರೆಂಟಿಂದ ಇದನ್ನು ಆನ್ ಮಾಡೋದು. ಸೊ ಬನ್ನಿ, ಅದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳುವ. ಇಲ್ಲಿ ಒಂದು ಸ್ವಿಚನ್ನು ಕೂಡ ಅಳವಡಿಸುವ. ಸೊ ನೋಡಿ ಫ್ರೆಂಡ್ಸ್, ಕನೆಕ್ಷನ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಅಲ್ಲಿಯವರೆಗೆ ನಮ್ಮ ಪವರ್ ಟ್ರಾನ್ಸ್ಫರ್ ಆಗಿದೆ. ಸೊ ಇಲ್ಲಿ ಪವರ್ ಆನ್ ಆಗ್ತಾ ಇದೆ, ಇಲ್ಲಿ ಆನ್ ಆಗ್ತಾ ಇಲ್ಲ. ಯಾಕೆಂದರೆ ನಾವು ಇಲ್ಲಿ ಒಂದು ಸ್ವಿಚ್ಚನ್ನು ಕೂಡ ಅಳವಡಿಸಿದ್ದೇವೆ. ಈಗ ನಾವು ಸ್ವಿಚ್ಚನ್ನು ಆನ್ ಮಾಡುವ. ಸೊ ಸ್ವಿಚ್ಚನ್ನು ಆನ್ ಮಾಡುವಲ್ಲಿ ಇಲ್ಲಿ ರೆಜಿಸ್ಟರ್ಗಳು ಬ್ಲಾಸ್ಟ್ ಆಗ್ಬೋದು. ಅದಕ್ಕಾಗಿ ನಾವು ಇಲ್ಲಿ ಸ್ಕ್ರೂ ಡ್ರೈವರ್ನ ಸಹಾಯದಿಂದ ಇದನ್ನು ಆನ್ ಮಾಡುವ. ಸೊ ನೋಡಿ ಫ್ರೆಂಡ್ಸ್, ಎಲ್ಲ ಸೆಟಪ್ ರೆಡಿ ಆಗಿದೆ. ಸೊ ಸ್ವಿಚ್ ಸ್ವಲ್ಪ ದೂರದಲ್ಲಿದೆ, ಇದನ್ನು ಆನ್ ಮಾಡುವ. ಸೊ ನೋಡಿ ಫ್ರೆಂಡ್ಸ್, ಯಾವುದೇ ರೀತಿಯ ರೆಸ್ಪಾನ್ಸ್ ಇಲ್ಲ. ಸೊ ಎಲ್ ಇ ಡಿ ಸ್ವಲ್ಪ ಕೂಡ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಸೊ ನಿಮ್ಮ ಮುಂದೆ ಆನ್ ಆಫ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಯಾವುದೇ ರೀತಿಯ ರೆಸ್ಪಾನ್ಸ್ ಇಲ್ಲ. ಸೊ ಐ ಥಿಂಕ್ ಇದರಲ್ಲಿ ರೆಜಿಸ್ಟರ್ಗಳು ತುಂಬ ಆಗಿದೆ, ಸ್ವಲ್ಪ 2-3 ರೆಜಿಸ್ಟರನ್ನು ತೆಗೆಯುವ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ 2 ರೆಜಿಸ್ಟರ್ ಮಾತ್ರ ಇದೆ. ಸೊ ಇವೆರಡು ರೆಜಿಸ್ಟರನ್ನು ನಾನು ತೆಗೆದಿದ್ದೇನೆ. ಈಗ ನಮ್ಮ ಪವರ್ ಸಪ್ಲೈಯನ್ನು ಆನ್ ಮಾಡುವ. ಸೊ ನೋಡಿ, ಅಲ್ಲಿ ಪವರ್ ಸಪ್ಲೈ ಆಫ್ ಇದೆ. ಸೊ ಆನ್ ಮಾಡುವ. ಸೊ ನೋಡಿ ಫ್ರೆಂಡ್ಸ್, ಪವರ್ ಸಪ್ಲೈ ಆನ್ ಅಲ್ಲಿದೆ, ಆದರೆ ಎಲ್ ಇ ಡಿಯಲ್ಲಿ ಯಾವುದೇ ರೀತಿಯ ರಿಯಾಕ್ಷನ್ ಇಲ್ಲ ಲೈಟಲ್ಲಿ. ಸೊ ನೋಡಿ, ಪುನಃ ಈಗ ನಾವು ಇನ್ನೊಂದು ರೆಜಿಸ್ಟರನ್ನು ತೆಗೆಯುವ. ಸೊ ನೋಡಿ ಫ್ರೆಂಡ್ಸ್, ಈಗ ನಾವು ಸಿಂಗಲ್ ಟ್ರಾನ್ಸಿಸ್ಟರನ್ನು ಅಳವಡಿಸಿದ್ದೇವೆ. ಈಗ ನಮ್ಮ ಪವರ್ ಸಪ್ಲೈಯನ್ನು ಪುನಃ ಆನ್ ಮಾಡುವ. ಸೊ ನೋಡಿ ಫ್ರೆಂಡ್ಸ್, ಪವರ್ ಆನ್ ಆಗಿದೆ. ಈಗ ಸ್ವಿಚ್ ಒಂದನ್ನು ಆನ್ ಮಾಡುವ ನಾವೀಗ. ಸೊ ನೋಡಿ ಫ್ರೆಂಡ್ಸ್, ಯಾವುದೇ ರೀತಿಯ ರಿಯಾಕ್ಷನ್ ಇಲ್ಲ.